ಸಿಂಹಕ್ರಿಯಾ ಈ ಸಾಂಕ್ರಾಮಿಕ ವೈರಸ್ನ ಅನಿರೀಕ್ಷಿತ ಸವಾಲಿನ ಸಮಯದಲ್ಲಿ ದೃಢವಾದ ರೋಗ ನಿರೋಧಕ ಶಕ್ತಿ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಶ್ವಾಸಕೋಶವನ್ನು ಹೊಂದಿರುವುದು ಅತ್ಯಂತ ಮುಖ್ಯವಾಗಿದೆ ಪ್ರಾಚೀನ ಯೋಗ ತಂತ್ರಗಳು ನಮ್ಮ ದೇಹ ಮನಸ್ಸು ಮತ್ತು ಚೈತನ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ಹೊಂದಿವೆ ಎಂದು ತಿಳಿದುಬಂದಿದೆ ಅಂತಹ ಒಂದು ಯೋಗಾಭ್ಯಾಸವನ್ನು ಯೋಗಿಯಾದ ಸದ್ಗುರುಗಳು ಇಲ್ಲಿ ಹೇಳಿಕೊಡಲಿದ್ದಾರೆ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಲು ಮತ್ತು ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಲು ಸರಳವಾದ ಆದರೆ ಶಕ್ತಿಯುತವಾದ ಯೋಗಾಭ್ಯಾಸವಾದ ಸಿಂಹಕ್ರಿಯಾವನ್ನು ಸದ್ಗುರುಗಳಿಂದ ಕಲಿಯೋಣ ಈ ಅಭ್ಯಾಸವನ್ನು ಯಾರು ಬೇಕಾದರೂ ಮಾಡಬಹುದು ಯಾರು ಮಾಡಬಾರದು ಎಂಬ ವಿವರಗಳಿಗೆ ಸೂಚನಾ ವಿಡಿಯೋವನ್ನು ನೋಡಿ ತಮ್ಮ ವ್ಯವಸ್ಥೆಯನ್ನು ಬೆಂಬಲಿಸಲು ಬೇರೆ ಯಾವುದೇ ಶಕ್ತಿಯುತವಾದ ಯೋಗಾಭ್ಯಾಸವನ್ನು ಮಾಡದೇ ಇರುವವರಿಗಾಗಿ ಸಿಂಹಕ್ರಿಯಾ ವಿಶೇಷವಾಗಿ ಇಂತಹ ಸಮಯದಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಸದ್ಗುರುಗಳು ಸೂಚನೆಗಳನ್ನು ನೀಡಲಿದ್ದಾರೆ ನೀವು ಈ ಸೂಚನೆಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳುವುದು ಮುಖ್ಯ ದಯವಿಟ್ಟು ಮುಂದಿನ ಹತ್ತು ನಿಮಿಷಗಳನ್ನು ಇದಕ್ಕಾಗಿ ಮೀಸಲಿಡಿ ವಿಡಿಯೋ ನೋಡುತ್ತಾ ಅಭ್ಯಾಸವನ್ನು ಮಾಡಲು ಪ್ರಯತ್ನಿಸಬೇಡಿ ಮೊದಲಿಗೆ ಸೂಚನೆಗಳನ್ನು ಪೂರ್ತಿಯಾಗಿ ಕೇಳಿಸಿಕೊಂಡು ನಂತರ ಅಭ್ಯಾಸವನ್ನು ಮಾಡಿ ಇದೊಂದು ಸರಳ ಅಭ್ಯಾಸ ಶಕ್ತಿ ಚಾಲನ ಕ್ರಿಯಾವನ್ನು ಮಾಡ್ತಾ ಇರೋರಿಗೆ ಇದೇನು ಬೇಡ ಇದನ್ನು ಮಾಡೋದೇನು ಅನಿವಾರ್ಯ ಅಲ್ಲ ಆದರೆ ಬೆಳಿಗ್ಗೆ ನೀವು ಶಕ್ತಿ ಚಾಲನ ಕ್ರಿಯಾವನ್ನು ಮಾಡದಿದ್ದರೆ ಸಂಜೆ ನೀವು ಇದನ್ನು ಮಾಡಬಹುದು ಅಥವಾ ಮಧ್ಯಾಹ್ನ ನಿಮಗೆ ಸಾಕಷ್ಟು ಹಸಿವಾಗಿದ್ದರೆ ಮಾಡಬಹುದು ಇಲ್ಲದಿದ್ದರೆ ನಿಮಗೆ ಬೇರೆ ಯಾವುದೇ ಶಕ್ತಿಯುತವಾದ ಅಭ್ಯಾಸ ಗೊತ್ತಿಲ್ಲದೆ ಇದ್ದರೆ ಇದು ಸಹಾಯ ಮಾಡುತ್ತೆ ಒಂದು ವಿಷಯ ಏನಂದರೆ ಇದು ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯನ ಹೆಚ್ಚಿಸುತ್ತೆ ಮತ್ತು ಇದು ನಿಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಇದನ್ನು ಇವತ್ತು ಮಾಡೋಕ್ಕೆ ಆಗಿ ಮುಂದಿನ ಐದು ದಿನಗಳವರೆಗೆ ಮಾಡೋದಕ್ಕೆ ಸಾಧ್ಯವಾಗಿ ಇದ್ದಕ್ಕಿದ್ದಂತೆ ಒಂದು ದಿನ ನಿಮಗೆ ಅದನ್ನು ಮಾಡಲು ಆಗದೇ ಹೋದರೆ ಇದರರ್ಥ ನಿಮಗೆ ಖಂಡಿತವಾಗಿಯೂ ಉಸಿರಾಟದ ಸಮಸ್ಯೆ ಇದೆ ಅಂತ ಇದು ಈ ನಿರ್ದಿಷ್ಟ ವುಹಾನ್ ವೈರಸ್ ಅಲ್ಲದೇ ಇರಬಹುದು ಆದರೆ ಅದು ಬೇರೆ ಯಾವುದಾದರೂ ಆಗಿರಬಹುದು ಅದು ಏನು ಅನ್ನೋದು ವಿಷಯ ಅಲ್ಲ ನೀವು ಅದನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಇದ್ದಕ್ಕಿದ್ದಂತೆ ನೀವು ಕಂಡುಕೊಂಡ್ರೆ ನೀವೇ ಹೋಗಿ ಚೆಕಪ್ ಮಾಡಿಸ್ಕೋಬೇಕು ಈ ಅಭ್ಯಾಸದಲ್ಲಿ ಏನಿರುತ್ತೆ ಅಂದರೆ ಬಾಯಿನ ಸಂಪೂರ್ಣವಾಗಿ ತೆರೆದು ನಾಲ್ಗೆನ ಪೂರ್ತಿ ಹೊರಚಾಚಬೇಕು ನಂತರ ಹೊಟ್ಟೆನ ಎಳೆದುಕೊಳ್ಳದೆ ಸಾಧ್ಯವಾದಷ್ಟು ಶಕ್ತಿಯುತವಾಗಿ ಉಸಿರಾಡಬೇಕು ಆದರೆ ಶಕ್ತಿಯುತವಾಗಿ ಒಳಗೆ ತಳ್ಳೋದು ಮತ್ತು ಹೊರಗೆ ತಳ್ಳೋದು ಉಚ್ಛ್ವಾಸ ನಿಶ್ವಾಸ ಇಪ್ಪತ್ತೊಂದು ಬಾರಿ ಮತ್ತೆ ಅದು ಪೂರ್ತಿಯಾದಾಗ ನೀವು ನಿಮ್ಮ ನಾಲ್ಗೆಯನ್ನು ಒಳಕ್ಕೆ ಮೇಲ್ಮುಖವಾಗಿ ಎಳ್ಕೊಂಡು ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ತಳ್ಳಿ ನಿಮ್ಮ ಕೈಗಳನ್ನು ಬಳಸಬೇಕಾಗಿಲ್ಲ ನೀವು ಕೈಗಳನ್ನು ಬಳಸಲು ನಿಮಗೆ ಸುತ್ತಕೊಳ್ಳಿ ಮತ್ತೆ ಇನ್ನು ನಿಮ್ಮ ಬಾಯಿ ತೆರೆದಂತೆಯೇ ಅದೇ ರೀತಿ ಉಸಿರಾಡಿ ಉಚ್ಛ್ವಾಸ ಮತ್ತು ನಿಶ್ವಾಸವನ್ನ ಸಾಧ್ಯವಾದಷ್ಟು ಶಕ್ತಿಯುತವಾಗಿ ಮಾಡಿ ಆದರೆ ನಿಮ್ಮ ಗಂಟಲಿನಲ್ಲಿ ನೀವು ಈ ರೀತಿ ಹಿಡಿತವನ್ನ ಮಾಡುವ ಮೂಲಕ ನೀವು ಶಬ್ದವನ್ನ ಮಾಡಬೇಕು ಶಬ್ದವೂ ಇರಬೇಕು ಅದು ಮುಖ್ಯವಾದದ್ದು ಗಂಟಲಿನಲ್ಲಿ ಒಂದು ಹಿಡಿತವನ್ನು ರೂಪಿಸಿ ನಿಮ್ಮ ಗಂಟಲಿನ ಹಳ್ಳದಲ್ಲಿ ಮತ್ತು ಸದ್ದು ಮಾಡಿ ಉಚ್ವಾಸ ನಿಶ್ವಾಸ ಪೂರ್ಣ ಉಚ್ಛ್ವಾಸ ಪೂರ್ಣ ನಿಶ್ವಾಸ ನಿಮಗೆ ಸಾಧ್ಯವಾದಷ್ಟು ಶಕ್ತಿಯುತವಾಗಿ ಉಸಿರಾಡಬಹುದು ಆದರೆ ಹೊಟ್ಟೆಯನ್ನು ಅಲ್ಲಾಡಿಸದೆ ನಾಲಿಗೆಯನ್ನು ಮೇಲೆ ಸುತ್ತಕೊಂಡು ಮತ್ತೊಂದು ಇಪ್ಪತ್ತೊಂದು ಬಾರಿ ಮಾಡಿ ಇಡೀ ಪ್ರಕ್ರಿಯೆಯಲ್ಲಿ ನೀವು ಕಣ್ಮುಚ್ಚಿಕೊಳ್ತಿರಬೇಕು ಸಂಪೂರ್ಣವಾಗಿ ಉಸಿರೆಳೆದುಕೊಳ್ಳಬೇಕು ಪೂರ್ಣವಾಗಿ ಒಳಗೆಳೆದುಕೊಳ್ಳಬೇಕು ಮತ್ತು ಪೂರಾ ಉಸಿರು ಒಳಗಿರುವಂತೆ ಕುಳಿತುಕೊಳ್ಳಿ ಒಂದು ನಿಮಿಷ ನೀವು ಒಂದು ನಿರ್ದಿಷ್ಟ ವಯಸ್ಸನ್ನು ಮೀರಿದರೆ ಅಥವಾ ನಿಮ್ಮ ಉಸಿರಾಟವು ಅಷ್ಟು ಉತ್ತಮವಾಗಿಲ್ದಿದ್ರೆ ಕನಿಷ್ಠ ಮೂವತ್ತು ಸೆಕೆಂಡ್ಗಳು ನಿಮಗೆ ಒಂದು ನಿಮಿಷ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಮೂವತ್ತು ಇರಬೇಕು ಯಾವಾಗ ನಿಮಗೆ ಅದನ್ನು ಮಾಡಲು ಸಾಧ್ಯವಾಗದ ದಿನ ನಿಮ್ಮ ಉಸಿರಾಟದ ವ್ಯವಸ್ಥೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನೀವು ತಪಾಸಣೆಗೆ ಹೋಗಬೇಕು ಈಗ ಮಾಡಿ ತೋರಿಸಲಿದ್ದಾರೆ ಇದನ್ನು ಹೇಗೆ ಮಾಡಲಾಗ್ತಿದೆ ಅಂದರೆ ನೀವು ಚಕ್ಕಳ ಮಕ್ಕಳ ಹಾಕಿ ಕುಳಿತುಕೊಳ್ಳಬೇಕು ಹೇಗೆ ನಿಮಗೆ ಅನುಕೂಲನೋ ಹಾಗೆ ನಂತರ ಎರಡೂ ತೋಳುಗಳನ್ನು ಬಳಸಿ ಮಂಡಿಯನ್ನು ಒತ್ತಿ ನಿಮ್ಮ ಪಕ್ಕೆಲುಬು ಎತ್ತುವ ರೀತಿಯಲ್ಲಿ ಮೇಲಕ್ಕೆ ತಳ್ಳಬೇಕು ಡಯಾಫ್ರಮ್ ಪ್ರದೇಶದಿಂದ ಸಂಪೂರ್ಣವಾಗಿ ಮೇಲಕ್ಕೆ ತಳ್ಳಿ ನಂತರ ನಿಮ್ಮ ನಾಲಿಗೆಯನ್ನು ಹೀಗೆ ಹೊರಕ್ಕೆ ಚಾಚಿ ಬಾರಿ ಅದಾದ ಮೇಲೆ ಇದನ್ನು ಇಪ್ಪತ್ತೊಂದು ಬಾರಿ ಮಾಡಿ ನಿಮ್ಮ ಬಾಯಿಯನ್ನು ಮುಚ್ಚಿ ನಿಮ್ಮ ಬಾಯಿಯನ್ನು ಮುಚ್ಚಿ ನೀವು ಉಸಿರನ್ನು ಬಿಡಿ ಹಿಡಿತವನ್ನು ಮಾಡುವ ಮೂಲಕ ನಿಮ್ಮ ಗಂಟಲಿನ ಹಳ್ಳದಲ್ಲಿ ಶಬ್ದ ಮಾಡಿ ನಂತರ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ವಲ್ಪ ಸಮಯದವರೆಗೆ ಮೌನವಾಗಿ ಕುಳಿತುಕೊಳ್ಳೋಕ್ಕೆ ಇಷ್ಟ ಆದರೆ ಕುಳಿತುಕೊಳ್ಳಿ ಆಮೇಲೆ ನಿಮ್ಮ ಕೆಲಸನ ಮಾಡಿಕೊಳ್ಳಿ ಇದು ಯಾರಾದರೂ ಮಾಡಬಹುದಾದ ಸರಳ ಅಭ್ಯಾಸ ನಿಮ್ಮ ಹೊಟ್ಟೆ ಚೆನ್ನಾಗಿ ತುಂಬಿಲ್ಲ ಅಂತ ನೀವು ಖಾತ್ರಿ ಮಾಡಿಕೊಳ್ಳಿ ಸ್ವಲ್ಪ ಹಸಿವಿನಿಂದ ಇರಬೇಕು ನೀವು ಸಂಪೂರ್ಣವಾಗಿ ಖಾಲಿ ಹೊಟ್ಟೆ ಇಲ್ಲದಿದ್ದರೂ ಸಹ ಕನಿಷ್ಠ ಸ್ವಲ್ಪ ಹಸಿವಿರಬೇಕು ಆದ್ದರಿಂದ ಇದು ಸರಳ ಅಭ್ಯಾಸ ಆಗಿದೆ ವಿಶೇಷವಾಗಿ ನೀವು ವೈದ್ಯಕೀಯ ಸಿಬ್ಬಂದಿ ಅಥವಾ ನೀವು ಪೊಲೀಸ್ ಆಗಿದ್ದರೆ ಅಥವಾ ನೀವು ಸೋಂಕಿತ ಜನರಿಗೆ ಒಡ್ಡಿಕೊಳ್ಳೋ ರೀತಿಯಲ್ಲಿ ಸೇವೆಯಲ್ಲಿದ್ದರೆ ದಯವಿಟ್ಟು ಇದನ್ನು ನೀವು ಖಂಡಿತ ಮಾಡಿ ಇದು ನಿಮಗೆ ಬಹಳ ವ್ಯತ್ಯಾಸವನ್ನು ಮಾಡುತ್ತೆ ನಿಮ್ಮ ಉಪಯೋಗಕ್ಕಾಗಿ ಅಭ್ಯಾಸದ ಸೂಚನೆಗಳು ಆನ್ಲೈನ್ನಲ್ಲಿ ಲಭ್ಯವಿರುತ್ತವೆ ದಯವಿಟ್ಟು ನಿಖರವಾಗಿ ಸೂಚನೆಯಂತೆಯೇ ಮಾಡಿ ಅದರಲ್ಲಿ ಯಾವುದೇ ಬದಲಾವಣೆಗಳನ್ನು ಅಥವಾ ಮಾರ್ಪಾಡುಗಳನ್ನು ಮಾಡಬೇಡಿ ಸುತ್ತುಗಳನ್ನು ಹೆಚ್ಚಿಸುವುದು ಇತ್ಯಾದಿ ಆರರಿಂದ ಎಪ್ಪತ್ತು ವರ್ಷ ವಯಸ್ಸಿನವರೆಗೆ ಯಾರಾದರೂ ಸಹ ಅವರ ದೈಹಿಕ ಮತ್ತು ವೈದ್ಯಕೀಯ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಈ ಅಭ್ಯಾಸವನ್ನು ಮಾಡಬಹುದು ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಮತ್ತು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಸಹ ಅಭ್ಯಾಸವನ್ನು ಮಾಡಬಹುದು ಆದರೆ ಅವರು ಉಸಿರಾಟವನ್ನು ಹನ್ನೆರಡು ಬಾರಿ ಮಾತ್ರ ಮಾಡಬೇಕು ಬಾರಿ ಬೇಡ ಮೆದುಳಿನಲ್ಲಿ ಯಾವುದೇ ರೀತಿಯ ಗೆಡ್ಡೆಯನ್ನು ಹೊಂದಿರುವ ಅಥವಾ ಬ್ರೈನ್ ಹೆಮರೇಜ್ ಆದವರು ಈ ಅಭ್ಯಾಸವನ್ನು ಮಾಡಬಹುದು ಆದರೆ ಅವರು ಉಸಿರಾಟವನ್ನು ಹನ್ನೆರಡು ಬಾರಿ ಮಾತ್ರ ಮಾಡಬೇಕು ಇಪ್ಪತ್ತೊಂದು ಬಾರಿ ಬೇಡ ಹೆಚ್ಚಿನ ವಿವರಗಳಿಗಾಗಿ ವೆಬ್ಸೈಟ್ ನೋಡಿ